ಒಂದು ಸ್ವಾಗತಾರ್ಹವಾದಂತ ಬೆಳವಣಿಗೆ. ರಾಜ್ಯ ಸರ್ಕಾರ ಸರಿ ಮಾಡಿದೆ ತಪ್ಪು ಮಾಡಿದೆ ಅಂತ ಮಾನಿಟರ್ ಮಾಡಿ ಕೇಂದ್ರ ಸರ್ಕಾರ ಆಮೇಲೆ ಈ ಎಲ್ಲ ದಾಖಲೆಗಳನ್ನು ಕೊಟ್ರಲ್ಲ ನೀವು ಅದೆಲ್ಲವನ್ನ ನಾನು ಗೌರವಿಸ್ತೀನಿ ಕೆಲವೊಂದು ಗೆಜೆಟ್ ಏನಲ್ಲ ಇದೆ ನ್ಯಾಯಾಲಯ ಕೊಟ್ಬಿಟ್ಟು ನಾಳೆನೇ ನೀವು ಸ್ಟೇ ತಗೊಂಡ್ಬನ್ನಿ ಸ್ಟೇ ಯಾಕ್ ತರ್ತಾ ಇಲ್ಲ ಅಲ್ಲಲ್ಲ ಸ್ಟೇ ಯಾಕ್ ತರ್ತಾ ಇಲ್ಲ ಸ್ಟೇ ಯಾಕ್ ತರ್ತಾ ಇಲ್ಲ ಹೇಳ್ತೀನಿ ಕೇಳಿ ನ್ಯಾಯಾಲಯ ಇದರಲ್ಲಿ ಯಾಕೆ ಇಂಟರ್ಫಿಯರ್ ಹಾಕಕಾಗಲ್ಲ ಅಂತ ಹೇಳಿ ನಾನು ಒಬ್ಬ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ನಾನು ಹೇಳ್ತೀನಿ ಅಲ್ಲಲ್ಲ ಒಂದು ನಿಮಿಷ ಈಗಾಗ್ಲೇ ಮುಖ್ಯನೇ ಅಲ್ಲಲ್ಲ ಮುಖ್ಯ ನ್ಯಾಯಮೂರ್ತಿಗಳು ಅವರ ಅಭಿಪ್ರಾಯವನ್ನೇ ಬಿಸ್ಕೆಟ್ ಮಾಡಿದ್ರು ಜಡ್ಜ್ಮೆಂಟ್ ಅಂದ್ಬಿಟ್ರು ನಾನು ಒಬ್ಬ ಭಾರತೀಯ ಪಾಲಿಸಿ ಡಿಸಿಷನ್ ಇಂದ ಇಂಟರ್ಫಿಯರ್ ಆಗೋದಿಲ್ಲ ಅಂತ ನಾನು ಒಬ್ಬ ಭಾರತೀಯನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಅನ್ನು ಕೊಟ್ರೆ ಅದನ್ನ ಗೌರವಿಸಬೇಕೇವೇನ ಅವರ ವೈಯಕ್ತಿಕ ಅಭಿಪ್ರಾಯನ ಒಪ್ಪೋದು ಬಿಡೋದು ನನಗೆ ಸೇರಿದ್ದು ಮೇಲ್ಕೋಟೆ ಜನ ದೀಪಾವಳಿ ಇವತ್ತು ಆಚರಿಸ್ತಾ ಇಲ್ಲ ಇದೇ ಮೇಲ್ಕೋಟೆ ಜಡ್ಜ್ಮೆಂಟ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಒನ್ ಆಫ್ ದಿ ಬೆಸ್ಟ್ ಜಡ್ಜ್ಮೆಂಟ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ ರೆಫರ್ ಮಾಡಿದೆ ಮಲ್ಲೇಶ್ವರ 11ನೇ ಕ್ರಾಸ್ ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಗಿ ಟಿಪ್ಪು ಸುಲ್ತಾನ್ ಕೊಟ್ಟಿರುವಂತ ಜಡ್ಜ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಒಂದ್ಕಡೆ ತೆಂಕಲೆ ಇನ್ನೊಂದ್ ಕಡೆ ಬಡಗಲೆ ಅಂತ ಹೇಳಿ ಇಬ್ರು ಅನ್ಯೂನ್ಯವಾಗಿ ಹೋಗಿ ಅಂತ ಹೇಳಿದ್ರು ಅದನ್ನ ಕೊಟ್ಟಿದ್ದು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಜಡ್ಜ್ಮೆಂಟ್ ಬನ್ನಿ ನಾನು ಡೀಟೇಲ್ಸ್ ಕೊಡ್ತೀನಿ ಹೋಗಿ ನೀವು ಕ್ಯಾಮ್ರಾ ಹಿಡೀರಿ ಯು ನಾಮ ಮತ್ತು ವೈ ನಾಮ ತೆಂಕಲೆ ಬಡಗಲೆ ಅಂತ ಇಬ್ರನ್ನು ಜಗಳ ಆಡ್ಬೇಡಿ ನೀವು ಇಬ್ರು ಮೇಲ್ಕೋಟೆ ವಿಷಯ ಇವತ್ತು ಮೇಲ್ಕೋಟೆನಲ್ಲಿ ದೀಪಾವಳಿಯನ್ನ ಯಾಕೆ ಆಚರಿಸ್ತಾ ಇಲ್ಲ ಜನ ಅಂತ ಹೇಳಿದ್ರೆ ಅಲ್ಲಿನ ಜನರನ್ನ ಇದನ್ನು ನೋಡಿ ಹೇಳ್ತೀನಿ ಕೇಳಿ ಅದು ಗೊತ್ತು ಅದು ನೀವ್ ಹೇಳಿದ್ದೀರಾ ಏನಾಯ್ತು ಹೇಳಿ ಈಗ ಟಿಪ್ಪು ಸುಲ್ತಾನ್ ಜಡ್ಜ್ಮೆಂಟ್ ಅಲ್ಲ ನೀವು ಒಂದು ಹೇಳಿದ್ದಕ್ಕೆ ಅವರು ಇನ್ನೊಂದು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಅನುಸರಿಸ್ತಾ ಇದ್ದಾರೆ ಇಬ್ರು ಅಣ್ಣ ತಮ್ಮಂದಿರ ತರ ಬಾಳ್ತಾ ಇದ್ದಾರೆ ಆಲ್ ರೈಟ್ ಓಕೆ ಓಕೆ ಒಂದು ನಿಮಿಷ ರಿಜ್ವಾನ್ ಅವರೇ ಒಂದು ನಿಮಿಷ ಒಂದು ನಿಮಿಷ ರಿಜ್ವಾನ್ ಅವರೇ ತಾವು ಟಿಪ್ಪು ಜಯಂತಿ ಮಾಡೇ ಮಾಡ್ತೀವಿ ಅದು ಏನೇ ಆಗಲಿ ಯಾರಾದರೂ ರೋಡಿಗೆ ಬರಲಿ ಏನಾದರೂ ಆಗಲಿ ಅಂತ ನಾಳೆ ಏನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಹೊಣೆಯನ್ನು ನಿಮ್ಮ ಸರ್ಕಾರ ಹೊರುತ್ತೆ ಯಾರಾದರೂ ಲಾ ಆ್ಯಂಡ್ ಆರ್ಡರ್ನ ಕೈಗೆ ತೊಗೊಂಡು ಅಮಾಯಕರನ್ನ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಯಾವುದಾದ್ರೂ ಸಂಘಟನೆ ಇರಲಿ ನಾವು ಅದಕ್ಕೆ ಕಾನೂನಾತ್ಮಕ ರೀತಿಯಲ್ಲಿ ಅದಕ್ಕೆ ನಾವು ಡೀಲ್ ಮಾಡ್ತೀವಿ ಇಲ್ಲಿ ಪ್ರಶ್ನೆ ಮೇಡಮ್ ಇಷ್ಟೇ ಈಗ ಭಾಳಷ್ಟು ರಾಜಕೀಯ ಮಾತಾಡ್ಬಿಟ್ಟಿದ್ವಿ ಫ್ಯಾಕ್ಟ್ಸ್ನ ನಾವು ಭಾಳಷ್ಟು ಮಾತಾಡಿಲ್ಲ ಅವರು ಒಂದು ಮಾತು ಹೇಳಿದರು ಪರ್ಷಿಯನ್ ಬಗ್ಗೆ ಭಾಷೆ ಬಗ್ಗೆ ನಮ್ಮ ಸ್ನೇಹಿತರು ನನ್ನ ಕೇಳಿದರು ಅವರು ಕೇಳಿದರು ಅದಕ್ಕೆ ಉತ್ತರನೂ ಕೂಡ ಕೊಟ್ಟರು ಮುಂಚೆನೇ ಇತ್ತು ಇವತ್ತು ಕೂಡ ನೀವು ಮೈಸೂರು ಮಹಾರಾಜದ ರಾಜಮುದ್ರೆ ಇದೆ ನೋಡಿ ಸೀಲ್ ಈವನ್ ಟುಡೇ ಇಟ್ ಈಸ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಟಿಪ್ಪು ಸುಲ್ತಾನ್ ಸತ್ತಿದ್ದು 1799 ಇವತ್ತು ಸತ್ತಿ 250 ವರ್ಷ ಆಯಿತು ಮೈಸೂರು ಮಹಾರಾಜ ರಾಜಮುದ್ರೆ ಪರ್ಷಿಯನ್ನೇ ಇದೆ ಚೇಂಜ್ ಮಾಡಿಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ನಾವು ಸಮಾಜದಲ್ಲಿ ಒಡಕ್ ತರ್ತಕ್ಕಂಥ ಕೆಲಸ ಮಾಡೋದು ಬೇಡ ಇನ್ನೊಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ ಈಗ ನೀವು ಕನ್ನಡಿಗ ಇಲ್ಲ ಅಂತ ಕಾಂಗ್ರೆಸ್ ಅವ್ರು ಮಾಡಿದ್ದ ಸಂಘ ಪರಿವಾರ ಗಲಾಟಿ ಬಂದಲ್ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಪ್ರವೋಕ್ ಆಗುತ್ತೆ ನಾವು ಕಾರ್ಯಕರ್ತರು ಮಾತಾಡೋದು ಸಮಾಜದಲ್ಲಿ ಬರೀ ಸಂಘ ಪರಿವಾರದ ಕಾರ್ಯಕರ್ತರು ನಿಮ್ಮ ಡಿಸಿ ಅಲರ್ಟ್ ಇರಲಿಲ್ಲ ನಿಮ್ಮ ಎಸ್ಪಿ ಅಲರ್ಟ್ ಇರಲಿಲ್ಲ ಯಾರು ಅಲರ್ಟ್ ಇರಲಿಲ್ಲ ಅಲರ್ಟ್ ಇರ್ತಾರೆ ಏನು ಅಲರ್ಟ್ ಒಂದೇ ಎಲ್ಲರೂ ಅಲರ್ಟ್ ಇರ್ತಾರೆ ಸರಿಯಾಗಿ ಡೀಲ್ ಮಾಡ್ತಾರೆ ನಾನು ಒಂದೇ ಮೇಡಮ್ ಒಂದೇ ಗವರ್ನಮೆಂಟ್ ರಿಪೋರ್ಟ್ ಕೊಟ್ಟಿದೆ ಸರ್ ನಾನು ಯು ಆರ್ ನಾಟ್ ಕಮಿಂಗ್ ಟು ಮೀ ಐ ವಿಲ್ ಕಮ್ ಟು ಯು ಎನಫ್ ನೋ ನೀವು ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡಿ ಅಂದ್ರೆ ನೀವು ಮಾತಾಡಲ್ಲ ವೈ ವೈ ಯಾಕೆ ನೀವು ಹೇಳ್ತಾರೆ ಯು ಪ್ರಕಾರ ಟೆರರಿಸ್ಟ್ ನಾನು ಜಯಂತಿ ಮಾಡ್ತಾ ಇದೀವಲ್ಲ ನಾವು ಯಾವ ಮನುಷ್ಯ ಅಂತ ಯಾವ ನಾನು ಖಂಡಿಸಿದೀನಿ ರಿಜ್ವಾನ್ ಅವರೇ ಈ ಹಿಂದೆ ನಡೆದ ಈಗ ನೀವು ಪ್ರೊವೋಕ್ ಮಾಡಿದ್ರೆ ಅವರು ಪ್ರೇರೇಪಣೆಗೊಳ್ತಾರೆ ನೀವು ಅವರ ಭಾವನೆಗಳಿಗೆ ಟ್ರಿಗರ್ ಮಾಡಿ ಇದು ಸರ್ಕಾರಿ ಜಯಂತಿ ಆಗ್ಬೇಕಷ್ಟೇ ನಿಮಗೆ ಪುಸ್ತಕದಲ್ಲಿ ನಿಮ್ಮ ಸರ್ಕಾರ ಬರ್ಸಿರ್ತಕ್ಕಂತ ಫ್ಯಾಕ್ಟ್ಸ್ ನೋಡಿ ನಾವು ಮುಂದುವರೆ ಉತ್ತರ ಕೊಡಿ ಸರ್ಕಾರಿ ಜಯಂತಿ ತಾನೇ ಹೌದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಆಚರಿಸ್ತಾರಾ ಇಲ್ಲ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ
ಮಕ್ಕಳಲ್ಲಿ ಟಿಪ್ಪು ಸುಲ್ತಾನ್ ಅಂತ ದೇಶ ಪ್ರೇಮಿ ಪುಸ್ತಕ ಶಾಲಾ ಕಾಲೇಜಿಗೆ ನಮಗೆ ಹೆದರಿಕೆ ಹೆದರಿಕೆ ನಿಮಗೆ ಭಯ ಹೆದರಿಕೆ ಲಾಸ್ಟ್ ಟೈಮ್ ಫೇಲ್ ಆದ್ರಿ ನೀವು ನಿಮಗೆ ಭಯ ಅಲ್ಲ ಸರ್ ಶಾಲಾ ಕಾಲೇಜು ನೀವು ಸರ್ಕಾರಿ ಜಯಂತಿ ಅನ್ನೋದಾದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸನ್ಮಾನ್ಯ ಬೇಕಾಗಿರೋದನ್ನ ಮಾತಾಡಲ್ಲ ಚಿಕ್ಕರಂಗೇಗೌಡ್ರೆ ತಾವು ಟಿಪ್ಪುವಿನ ಅಭಿಮಾನಿ ಹೌದಾ ಟಿಪ್ಪುವಿನ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಇರ್ರಿ ನೀವು ಟಿಪ್ಪುವಿನ ಅಭಿಮಾನಿ ಟಿಪ್ಪು ಜಯಂತಿ ಆಚರಣೆಯ ಉದ್ದೇಶ ಟಿಪ್ಪುವಿನ ದೇಶ ಪ್ರೇಮ ಮತ್ತು ಟಿಪ್ಪು ತಂದಂತಹ ಏನು ಸಾಮಾಜಿಕ ಕ್ರಾಂತಿಯ ಬಗ್ಗೆ ಜನರ ಮನಸ್ಸಲ್ಲಿ ಒಂದು ಸದಾಭಿಪ್ರಾಯ ಮೂಡಿಸೋದು ಅಥವಾ ಏನೋ ಆ ವ್ಯಕ್ತಿಗೆ ಗೌರವ ಕೊಡೋದು ಇಂತಹ ಸಂದರ್ಭದಲ್ಲಿ ನೀವು ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿಸ್ಟಿಕ್ ಮಿನಿಸ್ಟರ್ಸ್ ಎಲ್ಲರೂ ಮಾಲಾರ್ಪಣೆ ಮಾಡಿ ಇದೇನಿದು ಶಾಲಾ ಕಾಲೇಜುಗಳಲ್ಲಿ ಗಾಂಧಿ ಜಯಂತಿ ಹೇಗೆ ಆಚರಣೆ ಮಾಡ್ತೀವೋ ಮಕ್ಕಳ ದಿನಾಚರಣೆ ಹೇಗೆ ಆಚರಣೆ ಮಾಡ್ತೀವಿ ಹಾಗೆ ಮಾಡಿ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಈಗ ಅವ್ರು ಏನ್ ಹೇಳ್ತಿದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಸತ್ಯ ಇದ್ರೆ ಈ ಕ್ಷಣದಲ್ಲೇ ಅದನ್ನ ಸ್ಟಾಪ್ ಮಾಡಿ ನನ್ನ ಮನವಿ ಅವ್ರು ಹೇಳೋದೆಲ್ಲ ಸತ್ಯ ಇದ್ರೆ ಖಂಡಿತ ಸ್ಟಾಪ್ ಮಾಡಿ ಯಾಕೆಂದ್ರೆ ನಮ್ಗೆ ಯಾರಿಗೂ ಟಿಪ್ಪು ಸುಲ್ತಾನ್ ಸೋದರ ಮಾವನೂ ಅಲ್ಲ ಚಿಕ್ಕಪ್ಪನೂ ಅಲ್ಲ ದೊಡ್ಡಪ್ಪನೂ ಅಲ್ಲ ನಾವೇಳೋದಿಷ್ಟೇನೆ ಒಂದು ದಲಿತರಿಗೆ ಜಮೀನನ್ನು ಕೊಟ್ಟಂತ ಮೊದಲನೇ ರಾಜ ರೈತರಿಗೆ ಮಾಲೀಕತ್ವ ಕೊಟ್ಟಂತ ಮೊದಲನೇ ರಾಜ ಅಲ್ಲಲ್ಲ ಒಂದ್ ನಿಮಿಷ ಆಮೇಲೆ ಹಿಂದುಳಿದ ವರ್ಗದವರಿಗೆ ರೇಷ್ಮೆಯನ್ನು ಪರಿಚಯ ಮಾಡೋ ಮೂಲಕ ಜನರಿಗೆ ಅನ್ನ ಕೊಟ್ಟಿದೆ ಆಮೇಲೆ ನಮ್ಮದು ಹಂಸಕ್ಷೀರ ನ್ಯಾಯ ಆಗಲಿ ಹಾಲನ್ನು ತಗೊಳ್ಳೋಣ ನೀರನ್ನು ಬಿಡೋಣ ಒಳ್ಳೆ ಪಾಯಿಂಟ್ಸ್ ಏನಿದೆ ತಗೋಣ ಕೆಟ್ಟದ್ದು ಎಸ್ ಇದೆ ಖಂಡಿತವಾಗಿ ನಾವು ಯಾರು ಕೂಡ ಟಿಪ್ಪು ಸುಲ್ತಾನ್ ನೂರಕ್ಕೆ ನೂರು ಒಳ್ಳೆ ವ್ಯಕ್ತಿ ಎಲ್ಲ ಒಳ್ಳೇದು ಮಾಡ್ಬಿಟ್ಟಿದ್ದಾರೆ ಯಾವ ವ್ಯಕ್ತಿ ಬಗ್ಗೆ ಹೇಳಕ್ಕಾಗಲ್ಲ ಅದು ಭಾರತೀಯ ಸಂಸ್ಕೃತಿ ಈಗ ನಮ್ಮ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಧೈರ್ಯ ಇದ್ರೆ ನಂದೊಂದು ಸವಾಲ್ ಇದೆ ಅವ್ರ ಇಡೀ ರಾಜ್ಯದ ಅವ್ರ ಈ ಸರ್ಕಾರ ನಂದೊಂದು ಸವಾಲ್ ಇದೆ ಏನು ಅಂತ ಹೇಳಿದ್ರೆ ಅವ್ರ ಸರ್ಕಾರದಿಂದ ಈ ಟಿಪ್ಪು ಜಯಂತಿಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಧೈರ್ಯ ಇದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಟಿಪ್ಪು ಜಯಂತಿಯನ್ನ ಮಾಡಲಿ ಅಲ್ಲಿನ ವಿದ್ಯಾರ್ಥಿಗಳೇ ಟಿಪ್ಪು ಜಯಂತಿಯನ್ನು ವಿರೋಧ ಮಾಡದೇ ಇದ್ರೆ ನಾವೇ ವಾಪಸ್ ತಗೊಂಡ್ಬಿಡ್ತೀವಿ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ರಾಜಕೀಯ ಕೋಮು ಭಾವನೆ ಮುಸ್ಲಿಮು ದಯವಿಟ್ಟು ಅದು ಬಿಜೆಪಿನು ಮಾಡಬೇಡಿ ಅದು ಕಾಂಗ್ರೆಸ್ನು ಮಾತಾಡಬೇಡಿ ಚಿಕ್ಕರಂಗೇಗೌಡರು ಹೇಳಿದಾಗೆ ಯಾವೊಬ್ಬ ವ್ಯಕ್ತಿಯು ಕೂಡ ಪರ್ಫೆಕ್ಟ್ ಇಲ್ಲ ಟಿಪ್ಪು ಸುಲ್ತಾನ್ ಆಗಿರ್ಬೋದು ರಾಧಾರೇಗೌಡರ ಆಗಿರ್ಬೋದು ಅಥವಾ ಬೇರೆ ಯಾರು ಸಿದ್ದರಾಮಯ್ಯನವರೇ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಸಾಮಾಜಿಕ ನ್ಯಾಯವನ್ನ ಕೇಳ್ತಾರೆ ಜನ ಟಿಪ್ಪು ಯಾಕೆ ಜಯಂತಿ ಮಾಡ್ತೀರ ಅಂತ ವಿದ್ಯಾರ್ಥಿಗಳು ಕೇಳ್ತಾರೆ ಬ್ಯಾಂಕ್ ಬೆಟ್ ಹಾಲಲ್ಲಿ ಯಾಕಪ್ಪ ಮಾಡ್ತಾ ಇದ್ದಾರೆ ಅಲ್ಲಲ್ಲ ಇನ್ನೊಂದು ಎಲ್ಲಾ ಜಯಂತಿನೂ ವಿಧಾನಸೌಧದ ಬ್ಯಾಂಕ್ ಬೆಟ್ ಹಾಲಲ್ಲಿ ಆಗೋದು ಎಲ್ಲಾ ಜಯಂತಿ ವಿಧಾನಸೌಧದ ಬ್ಯಾಂಕ್ ಬೆಟ್ ಹಾಲಲ್ಲಿ ಆಗೋದು ಒಂದ್ ನಿಮಿಷ ರವಿಕುಮಾರ್ ಅವರೇ ಆಲ್ ರೈಟ್ ಓಕೆ ವಿದ್ಯಾರ್ಥಿಗಳೇ ನಿಮ್ಮನ್ನ ಬಹಿಷ್ಕಾರ ನೋ ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಹುಡುಗರಿಗೆ ನಾವು ಒಂದ್ ನಿಮಿಷ ಸರ್ ಒಂದ್ ಕಾಲೇಜ್ ಅಲ್ಲ ನೀವ್ ಹೇಳಿ ಶಾಲಾ ಕಾಲೇಜುಗಳು ನಮಗೆ ಒಂದ್ ನಿಮಿಷ ನಮಗೆ ಇನ್ನು ಕನ್ಫ್ಯೂಷನ್ ಇದೆ ಪಾಪ ಇನ್ನು ಓದೋ ಮಕ್ಕಳು ಅವುಗಳ ತಲೆಯಲ್ಲಿ ಯಾಕೆ ಇವನ್ನೆಲ್ಲ ನಾವು ಒಂದು ಚಾಲೆಂಜ್ ನಿಮ್ದೇನಿದೆ ಅದು ಸಾಧು ಏನಂದ್ರೆ ಧೈರ್ಯ ಇದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಎಂತ ಪ್ರಬುದ್ಧರು ಈ ಕಾಂಗ್ರೆಸ್ ಗವರ್ಮೆಂಟ್ ಎಂತ ಪ್ರಬುದ್ಧ ಸರ್ಕಾರ ಅನ್ನೋದು ನಾಡಿನ ಜನತೆ ಗೊತ್ತಾಗ್ಲಿ ಮರ್ಯಾದೆ ಏನಾದ್ರೂ ಇದೆಯಾ ರವಿ ಅವರು ಬಿಜೆಪಿ ಪುಸ್ತಕ ತಂದಿದವರು ನೀವು ಪುಸ್ತಕ ತಂದಿದವರು ನೀವು ಹೆಂಗ್ ವಾಪಸ್ ತಗೋತೀರಿ ನೀವು ವರ್ಷ ವರ್ಷ ಕೂರ್ಸಿ ಬರ್ಸ್ಬಿಡ್ರಿ ಇಬ್ರು ಮುಖ್ಯಮಂತ್ರಿಗಳು ನಿಮ್ಗೆ ನಾಚಿಕೆ ಮಾನವರು ಏನಾದ್ರು ಇದೆಯಾ ಶಾಲಾ ಕಾಲೇಜಲ್ಲೆಲ್ಲ ವಿರೋಧ ಮಾಡ್ತಾರೆ ಅಲ್ಲ ನೀವು ಬರ್ಸಿರೋದು ಇತಿಹಾಸದ ಮೇಲೆ ನಾವು ಜಯಂತಿ ಮಾಡ್ತಾ ಇದೀವಿ ನೀವು ನಮ್ಗೆ ಸವಾಲ್ ಆಗ್ತಾ ಇದ್ರಿ ನಿಮ್ಮ ಸವಾಲಲ್ಲೇ ಇಷ್ಟು ಬೆದರಿಕೆ ಇದೆ ನೀವು ವಿಡ್ರಾ ಮಾಡ್ತೀರಾ ತಾನೆ ಇದು ನಿಮ್ಮ ಅಧ್ಯಕ್ಷ ನೀವು ಸರ್ಕಾರ ಬಂದ್ರೆ ನೀವು ವಿಡ್ರಾ ಮಾಡ್ತೀರಾ ಅಕಸ್ಮಾತ್ ಬಂದ್ರೆ ವಿಡ್ರಾ ಮಾಡ್ತೀರಾ ಆವಾಗ ಜಯಂತಿ ಬಗ್ಗೆ ಯೋಚನೆ ಮಾಡಿ ಈಗ ಇದೆಯಲ್ಲ ಸದ್ಯಕ್ಕೆ ಇದೆ ತಾನೇ ರೆಕಾರ್ಡ್ ಜಯಂತಿ ಮಾಡಿ
ನಾವು ಬಿಜೆಪಿ ಅವರು ನಮ್ಮ ಯಡಿಯೂರಪ್ಪನವರು ಮತ್ತೆ ಸದಾನಂದ ಅವರು ಜಗದೀಶ್ ಶೆಟ್ಟರ್ ಸ್ಪಷ್ಟ ಮಾಡ್ತೀನಿ ಸ್ಪಷ್ಟ ಮಾಡ್ತೀನಿ ಟಿಪ್ಪು ಜಯಂತಿಯನ್ನ ನಾವು ಮಾಡ್ಲಿಲ್ಲ ಅಂತ ದೇಶದ್ರೋಹಿ ಜಯಂತಿಯನ್ನ ನಾವು ಮಾಡ್ಲಿಲ್ಲ ನಾನು ಸ್ಪಷ್ಟ ಮಾಡಕ್ಕೆ ಬಯಸ್ತೇನೆ ಅಂತ ಬರ್ತೀರಿ ಸ್ಪಷ್ಟ ಮಾಡಕ್ಕೆ ಬಯಸ್ತೇನೆ ನಿಮ್ಮ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ ಎರಡು ಮುಖ ಬೇಡ ಈ ತರ ರಾಜಕೀಯಕ್ಕೋಸ್ಕರ ಚುನಾವಣೆಗೋಸ್ಕರ ಇದೆಲ್ಲ ಬೇಡ ಟಿಪ್ಪುನಂತಹ ಮತಾಂಧನನ್ನ ಟಿಪ್ಪುನಂತಹ ಧರ್ಮಾಂಧನನ್ನ ಟಿಪ್ಪು ದ್ರೋಹದ ಯಾಕೆ ಬರ್ತಿದ್ರಿ ಟಿಪ್ಪುನಂತಹ ಕನ್ನಡ ದ್ರೋಹಿಯನ್ನ ದೇಶ ದ್ರೋಹಿ ಜಯಂತಿಯನ್ನ ಬಿಜೆಪಿ ಮಾಡೋದಿಲ್ಲ ಮಾಡೋ ನಿರ್ಧಾರ ಮಾಡೇ ಇಲ್ಲ ನಾವು ಅದಕ್ಕೊಂದು ಉತ್ತರ ಕೊಡೋಣ ಇದು ರೆಕಾರ್ಡ್ ಮುಂದೆ ಇದೆ ಆಲ್ ರೈಟ್ ಓಕೆ ಪ್ಲೀಸ್ ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅಂತ ಅವರನ್ನ ಕೇಳ್ತಿರಲ್ಲ ಮೊನ್ನೆ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿಗೆ ನಿಜಕ್ಕೂ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ ಆಗಬೇಕು ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಳೋದೊಂದೇ ಬಾಕಿ ಒಬ್ರು ಹೋಗ್ಲಿಲ್ವಲ್ಲ ಇಂದಿರಾ ಗಾಂಧಿ ನಿಮ್ಮ ಪಕ್ಷ ಕಟ್ಟಿ ಬೆಳೆಸಿದಂತಹ ಅವರ ತಿಥಿಗೆ ಮಲ್ಲಿಕಾರ್ಜುನ್ ಹತ್ತೊಂಬತ್ತನೇ ತಾರೀಕು 50,000 ಜನನ ಸೇರ್ಸಿ ಮಾಡ್ತಾ ಇದ್ದೀವಿ ನಾವೇನು ಇಂದಿರಾ ಗಾಂಧಿ ನಮ್ಮ ರಿಜ್ವಾನ್ ಅವರೇ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ದಿನೇಶ್ ಗುಂಡೂರಾವ್ ಹೋಗಿಲ್ಲ ಸಿದ್ದರಾಮಯ್ಯನವರು ಹೋಗಿಲ್ಲ ನಿಮಗೆ ಬೇಕು ಅನ್ನೋದಾದ್ರೆ ಐ ಕ್ಯಾನ್ ಪ್ಲೇ ದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೈಟ್ ಎಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು ನಿಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದ ಐರನ್ ಲೇಡಿಯ ಒಂದು ತಿಥಿಯನ್ನು ಮಾಡ್ಕೊಳ್ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಮಾಡೋದಕ್ಕೆ ತಮ್ಮ ಹತ್ರ ಸಮಯ ಇಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಅಂತದ್ರಲ್ಲಿ ಇನ್ನೂ ಬೇರೆ ಬೇರೆ ಜಯಂತಿಗಳನ್ನ ಮಾಡಿ ಪ್ಲೀಸ್ ಏನು ಬರೀ ಕಾಂಗ್ರೆಸ್ ಆಫೀಸ್ ಅಲ್ಲೇ ಆಚರಣೆ ಮಾಡಿದ್ರೆ ಅವ್ರು ಇಂದಿರಾ ಗಾಂಧಿ ಅವ್ರ ಜಯಂತಿನ ಇದೇ ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಚರಣೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಫೋನ್ ಕನೆಕ್ಟ್ ಮಾಡಲ್ಲ ಹೇಳ್ತೀರಾ ಏನ್ ಸರ್ ಬರೀ ಬರೀ ಕೆಪಿಸಿಸಿ ಕಚೇರಿಯಲ್ಲಿ ಮಾತ್ರ ಮಾಡ್ಬೇಕಾ ಬೇರೆ ಕಡೆ ಮಾಡಿದ್ರೆ ಆಗಲ್ಲ ಮಾಡ್ಬೇಡಿ ನಮ್ಮ ತಾರೀಕು ಮಂಗಳೂರಿಗೆ ನೀವು ಬರ್ಬೇಕು 50,000 ಕಾರ್ಯಕರ್ತರ ಸೇರಿ ಜಯಂತಿ ಮಾಡ್ತಾ ಇದೀವಿ 19ನೇ ತಾರೀಕು ಮಂಗಳೂರಲ್ಲಿ ರಿಜ್ವಾನ್ ಅವರು ಮಾತೆತ್ತಿದ್ರೆ ಈ ಪುಸ್ತಕ ಲಾಸ್ಟ್ ಕಮೆಂಟ್ ತೇಜಸ್ವಿ ಅವರು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇವತ್ತಿಂದ ಅಂದ್ರೆ ಬಹಳ ದಿನಗಳಿಂದ ಪ್ರೊಟೆಸ್ಟ್ ಮುಂದೆ ಬರ್ದಿದೆ ಏನ್ ಮಾಡ್ತೀರಾ ಬಿಜೆಪಿ ಪಕ್ಷದವರು ಮೇಡಮ್ ದಯವಿಟ್ಟು 30 ಸೆಕೆಂಡ್ ಕೊಡಿ ಆ ಪುಸ್ತಕದ ಬಗ್ಗೆ ತೆಗೆದು ಆ ಪುಸ್ತಕದ ಬಗ್ಗೆ ತೆಗೀತಾ ಇದೆ ನೋಡಿ ನಾನು ನಿಮಗೂ ಕೇಳ್ತೀನಿ ನೀವು ದಯವಿಟ್ಟು ನನಗೆ ಒಂದೇ ಉತ್ತರದಲ್ಲಿ ಪ್ರಶ್ನೆ ಕೊಡಿ ನೀವು ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ ಅಂತ ನಂಬಿದ್ದೀರೋ ಸೂರ್ಯ ಭೂಮಿ ಸುತ್ತ ಸುತ್ತತ್ತೆ ಅಂತ ನಂಬಿದ್ದೀರೋ ನನಗೆ ಉತ್ತರ ಕೊಡಿ ಭೂಮಿ ಸೂರ್ಯನ ಸುತ್ತ ಹಾಂ ಆದರೆ ಬಹಳಷ್ಟು ವರ್ಷಗಳ ಕಾಲ ಬೈಬಲ್ನಲ್ಲಿ ಭೂಮಿ ಸೂರ್ಯ ಭೂಮಿಯ ಸುತ್ತ ಸುತ್ತತ್ತೆ ಅಂತ ಇದ್ದಿದ್ದರಿಂದ ಅದು ಸರಿ ಇಲ್ಲ ಅಂತ ಹೇಳಿ ಪ್ರತಿಪಾದಿಸಿ ಬಂದಂಥ ಬಹಳಷ್ಟು ಸೈಂಟಿಸ್ಟ್ಗಳನ್ನು ಇನ್ಕ್ಲೂಡಿಂಗ್ ನಿಕೋಲಸ್ ಕಾಪರ್ನಿಕಸ್ಸು ಗೆಲಿಲಿಯೋ ಇಂಥವ್ರನ್ನ ನೇಣಿಗೆ ಹಾಕಿದ್ರು ಸತ್ಯ ಒಂದು ದಿವಸ ಅಂತ ಗೊತ್ತಾದ ನಂತರ ಬೈಬಲ್ನಲ್ಲಿರುವಂಥ ಆ ತಪ್ಪೇ ಸರಿ ಇಲ್ಲ ಅಂತ ಹೇಳಿ ಸೈಂಟಿಸ್ಟ್ಗಳು ಕ್ರಿಶ್ಚಿಯನ್ರುಗಳು ಒಪ್ಪಿದ್ದಾರೆ ಆದ್ರಿಂದ ಸರ್ಕಾರ ಒಂದು ಪುಸ್ತಕ ತಂದು ಒಂದ್ ನಿಮಿಷ ಆದ್ರಿಂದ ಯಾವುದೇ ಸರ್ಕಾರ ಇರ್ಬೋದು ಒಂದ್ ನಿಮಿಷ ಯಾವುದೇ ಸರ್ಕಾರ ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ಅವ್ರ ಸರ್ಕಾರ ಇರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಿಚಾರವನ್ನು ತಂದು ಅದನ್ನು ಪ್ರಕಟಿಸಿದ ನಂತರ ಮುಂದೆ ಅದು ಸರಿ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಸತ್ಯಕ್ಕೆ ನಿಷ್ಠೆ ಇರುವಂತ ಯಾವುದೇ ಸರ್ಕಾರ ಬಂದಾಗ ಅದನ್ನ ಬದಲಾಯಿಸುವಂತದ್ದು ತೇಜಸ್ವಿ ಸೂರ್ಯ ಅವರೇ ಇತಿಹಾಸಕ್ಕೂ ಸೈನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ನಂಬರ್ ಒನ್ ನಂಬರ್ ಸೈನ್ಸ್ ಮತ್ತೆ ಇತಿಹಾಸ ಎರಡು ಕೂಡ ಫ್ಯಾಕ್ಟ್ಸ್ ಮೇಲೆ ಬೇಸ್ಡ್ ಆಗಿರಬೇಕು ಕಲ್ಪನೆಯ ಕನಸಿನ ಕಥೆಗಳ ಮೇಲಲ್ಲ ತೇಜಸ್ವಿ ಸೂರ್ಯ ಅವರೇ ಐ ಆಮ್ ಸಾರಿ ಪ್ಲೀಸ್ ಪ್ಲೀಸ್ ನೀವು ಯಾರು ಹಾದಿ ಬೀದಿಯಲ್ಲಿ ಹೋಗೋರಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಟಿಪ್ಪು ಸುಲ್ತಾನ್ನಂತಹ ಒಬ್ಬ ಯೋಧನ ಬಗ್ಗೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡುತ್ತೆ ಅನ್ನೋದಾದರೆ ಅದನ್ನು ಓದ್ತದೆ ಸುಮ್ಮನೆ ಖಾಲಿ ಪಿಕಟ್ ಮಾಡುತ್ತೆ ಅಂತ ತಾವು ಅವ್ರಗಳಿಗೆ ಅವಮಾನ ಮಾಡಬೇಡಿ ಇದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ